So the next thing in this chapter you'll have to know about is the soluble and insoluble. So you will notice that some subjects have completely disappeared or dissolved in water. We say that these substances are soluble. ಈಗ ಫಾರ್ ಎಕ್ಸಾಂಪಲ್ ನೀರಲ್ಲಿ ಏನಾದರೂ ಒಂದು ಸಬ್ಸ್ಟೆನ್ಸ್ ಹಾಕಿ ಕೊಲಗಿಸಿದ್ರೆ ಅಂದರೆ ಅದು ಡಿಸಪಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವೆರಡು ಫಿಗರ್ಸ್ನ ನೋಡಿ, ಈ ಫಿಗರಲ್ಲಿ ಹಾಗೇ ಉಳ್ಕೊಂಡಿದೆ. ಈ ಪಿಕ್ಚರಲ್ಲಿ ರೆಸಿಡ್ಯೂ ಕಾಣಿಸ್ತಾ ಇದೆ, ಹೌದಾ? ಹಾಕಿರೋದು ಕಂಪ್ಲೀಟಾಗಿ ಕರಗಿಲ್ಲ, ಬಟ್ ಈ ಪಿಕ್ಚರಲ್ಲಿ ಕರಗಿದೆ. ಓಕೆ, ಸೊ ಇಲ್ಲಿ ಇನ್ಸಾಲ್ಯೂಬಲ್ ಆಗಿದೆ, ಇಲ್ಲಿ ಸಾಲ್ಯೂಬಲ್ ಆಗಿದೆ. ಸೊ ಅದನ್ನೇ ಅವ್ರು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಲೋಟದಲ್ಲಿ ಸಕ್ಕರೆ ಅಥವಾ ಉಪ್ಪು ಹಾಕಿ ಕಲಸಿದ್ರೆ ಅದು ಕರಗುತ್ತೆ, ಅದನ್ನು ಸಾಲ್ಯೂಬಲ್ ಅಂತ ಹೇಳ್ತೀವಿ. ದಿ ಅದರ್ ಸಬ್ಸ್ಟೆನ್ಸ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಆ್ಯಂಡ್ ಡು ನಾಟ್ ಡಿಸಪಿಯರ್ ಈವನ್ ಆಫ್ಟರ್ ವಿ ಸ್ಟರ್ ಫಾರ್ ಅ ಲಾಂಗ್ ಟೈಮ್. ಅದನ್ನು ನೀರಲ್ಲಿ ಹಾಕಿ ಕಲಗಿಸಿ ಕೈ ಆಡಿಸಿದ್ರೂ ಅದು ಕರಗೋದಿಲ್ಲ, ಎಷ್ಟೊತ್ತಾದ್ರೂ ಕರಗೋದಿಲ್ಲ. These substances are insoluble in water. ಇದನ್ನು insoluble ಅಂತ ಕರೀತಾರೆ. ಯಾವುದು ಕರಗೋದಿಲ್ವೋ ಅದನ್ನು insoluble ಅಂತ ಕರೀತಾರೆ. ಸೊ ವಾಟರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ ಬಿಕಾಸ್ ಇಟ್ ಕ್ಯಾನ್ ಡಿಸಾಲ್ವ್ ಅ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್. ಸೊ ವಾಟರ್ ಏನು ಮಾಡ್ತಾ ಇದೆ, ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಯಾಕೆ ಅಂದರೆ ವಾಟರಲ್ಲಿ ತುಂಬಾ ಎಷ್ಟೊಂದು ಸಬ್ಸ್ಟೆನ್ಸಸ್ಸು ಡಿಸಾಲ್ವ್ ಆಗ್ತವೆ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ಟು ಡೂ ಇಸ್ ಆಬ್ಜೆಕ್ಟ್ಸ್ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಸೊ ಯಾವ್ಯಾವ ಆಬ್ಜೆಕ್ಟ್ಸು ನೀರಲ್ಲಿ ತೇಲುತ್ತೆ, ಆಮೇಲೆ ಯಾವ್ಯಾವ ಆಬ್ಜೆಕ್ಟ್ಸು ನೀರಲ್ಲಿ ಮುಳುಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇನ್ಸಾಲ್ಯೂಬಲ್ನ ನೋಡಿದ್ವಿ ನಾವು. ಸೊ ಇನ್ಸಾಲ್ಯೂಬಲ್ ಸಾಲಿಡ್ ಸಪ್ರೇಟ್ ಔಟ್ ಫ್ರಮ್ ದಿ ವಾಟರ್. ಸೊ ಇನ್ಸಾಲ್ಯೂಬಲ್ ಆಗಿರೋದನ್ನು ನಾವು ಏನು ಮಾಡ್ಬೋದು, ಸೋಸ್ಬಿಟ್ಟು ಅದನ್ನು ನೀರು ಮತ್ತು ಅದು ಏನು ಇನ್ಸಾಲ್ಯೂಬಲ್ ಆಗಿರುತ್ತೋ ಅದನ್ನು ಸಪ್ರೇಟ್ ಮಾಡ್ಬೋದು, ಹೌದಾ? ಆಮೇಲೆ ಸಮ್ ಆಫ್ ದೀಸ್ ಮಟೀರಿಯಲ್ಸ್ ದಟ್ ಡು ನಾಟ್ ಮಿಕ್ಸ್ ವಿತ್ ವಾಟರ್. ಸೊ ಯಾವ ಕೆಲವೊಂದು ಮಟೀರಿಯಲ್ಸು ನೀರು ಜೊತೆ ಸಾಲ್ಯೂಬಲ್ ಆಗೋದಿಲ್ಲ, ನೀರಲ್ಲಿ ಸಾಲ್ಯೂಬಲ್ ಆಗೋಲ್ಲ. ಫ್ಲೋಟೆಡ್ ಟು ದಿ ಸರ್ಫೇಸ್ ಆಫ್ ದಿ ವಾಟರ್, ಅದು ಏನು ಸಾಲ್ಯೂಬಲ್ ಆಗೋಲ್ವೋ ಅದು ಮೇಲ್ಗಡೆ ತೇಲ್ತಾ ಇರುತ್ತೆ. ಕರೆಕ್ಟಾಗಿ ಫಾರ್ ಎಕ್ಸಾಂಪಲು ಈಗ ಸಾಡಸ್ಟ್ ತೊಗೊಳೋಣ. ಸಾಡಸ್ಟ್ ಅಂದರೆ ಸಾ ಮಿಲ್ಲಲ್ಲಿ ಕಟ್ಟಿಗೆಗಳನ್ನ ಕುಯ್ಯಬೇಕಾದ್ರೆ ಅದರದ್ದು ಪುಡಿ ಬರುತ್ತೆ. ಸೊ ಆ ಪುಡಿನ ನೀವು ನೀರಲ್ಲಿ ಹಾಕಿದ್ರೆ ಅದು ಡಿಸಾಲ್ವ್ ಆಗಲ್ಲ, ಮೇಲ್ಗಡೆ ತೇಲುತ್ತೆ. ಸೊ ಈ ಥರದ್ದೊಂದು ಮಟೀರಿಯಲ್ನ ನಾವು ತೊಗೊಂಡ್ರೆ ಅದು ಮೇಲೆ ತೇಲ್ತಾ ಇರುತ್ತೆ. ಅದರ್ಸ್ ಮೇ ಹ್ಯಾವ್ ಸಂಕ್ ಟು ದಿ ಬಾಟಮ್ ಆಫ್ ದಿ ಟಂಬ್ಲರ್. ಇನ್ನು ಕೆಲವೊಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಈಗ ಚಾ ಪುಡಿ ತೊಗೊಳೋಣ. ಚಾ ಪುಡಿ ತೊಗೊಂಡ್ರೆ ಏನಾಗುತ್ತೆ, ಕೆಳಗಡೆ ಹೋಗಿ ಸೆಟಲ್ ಆಗುತ್ತೆ, ಅದೇನು ಕರಗೋದಿಲ್ಲ, ಹೌದಾ? ಕಲರ್ ಬಿಟ್ಕೊಳ್ಳುತ್ತೆ ಬಟ್ ಚಾ ಪುಡಿ ಕರಗೋದಿಲ್ಲ, ಕರೆಕ್ಟಾ? ಡ್ರೈಡ್ ಲೀವ್ಸ್ ಫಾಲನ್ ಆನ್ ದಿ ಸರ್ಫೇಸ್ ಆಫ್ ಅ ಪಾಂಡ್ ಆ್ಯಂಡ್ ಅ ಸ್ಟೋನ್ ದಟ್ ಯು ಥ್ರೋ ಇನ್ ಟು ದ ಪಾಂಡ್. ಫ್ಯೂ ಡ್ರಾಪ್ಸ್ ಆಫ್ ಹನಿ ದಟ್ ಯು ಲೆಟ್ ಇಟ್ ಫಾಲ್ ಇನ್ ಟು ಅ ಗ್ಲಾಸ್ ಆಫ್ ವಾಟರ್. ವಾಟ್ ಹ್ಯಾಪನ್ಸ್ ಟು ಆಲ್ ಆಫ್ ದಿಸ್? ಸೊ ಡ್ರೈ ಲೀವ್ಸ್ ಏನಾಗುತ್ತೆ, ನೀರಿನ ಮೇಲೆ ಒಣಗಿರೋ ಎಲೆಗಳು ಬಿದ್ದರೆ ಏನಾಗುತ್ತೆ, ಫ್ಲೋಟ್ ಆಗುತ್ತೆ. ಅದೇ ಒಂದು ಕಲ್ಲು ತೊಗೊಂಡು ನೀರಲ್ಲಿ ಹಾಕಿದ್ರೆ ಅದು ಮುಳುಗುತ್ತೆ. ಆಮೇಲೆ ಹನಿ, ಹನಿನ ಒಂದು ಸ್ವಲ್ಪ ಡ್ರಾಪ್ಸ್ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಕೂಡ ಕರಗುತ್ತೆ. ಆಯ್ತಾ? ನೆಕ್ಸ್ಟ್ ಥಿಂಗ್ ಯು ವಿಲ್ ಹ್ಯಾವ್ ಟು ನೋ ಅಬೌಟ್ ಇಸ್ ಟ್ರಾನ್ಸ್ಪಿರೆನ್ಸಿ. ಟ್ರಾನ್ಸ್ಪಿರೆನ್ಸಿ, ಯು ಮೈಟ್ ಹ್ಯಾವ್ ಪ್ಲೇಡ್ ದ ಗೇಮ್ ಹೈಡ್ ಅಂಡ್ ಸೀಕ್. ಥಿಂಕ್ ಆಫ್ ಸಮ್ ಪ್ಲೇಸಸ್ ವೇರ್ ವುಡ್ ಯು ಲೈಕ್ ಟು ಹೈಡ್ ಸೊ ದ್ಯಾಟ್ ಯು ಆರ್ ನಾಟ್ ಸೀನ್ ಬೈ ಅದರ್ಸ್. ವೈ ಡಿಡ್ ಯು ಚೂಸ್ ದೋಸ್ ಪ್ಲೇಸಸ್? ವುಡ್ ಯು ಹ್ಯಾವ್ ಟ್ರೈಡ್ ಟು ಹೈಡ್ ಬಿಹೈಂಡ್ ದ ಗ್ಲಾಸ್ ವಿಂಡೋ? ಆಬ್ವಿಯಸ್ಲಿ ನಾಟ್, ಆ್ಯಸ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಸೀ ಥ್ರೂ ದ್ಯಾಟ್ ಆ್ಯಂಡ್ ಸ್ಪಾಟ್ ಯು. ಕ್ಯಾನ್ ಯು ಸೀ ಥ್ರೂ ಆಲ್ ದಿ ಮಟೀರಿಯಲ್ಸ್, ದೋಸ್ ಸಬ್ಸ್ಟೆನ್ಸಸ್ ಆರ್ ಮಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್. ಇವರೇನು ಹೇಳ್ತಾ ಇದ್ದಾರೆ ಅಂದರೆ ಟ್ರಾನ್ಸ್ಪರೆನ್ಸಿ ಬಗ್ಗೆ, ನಾವು ಕಣ್ಣ ಮುಚ್ಚಾಲೆ ಆಡ್ತಾನೆ ಇರ್ತೀವಿ, ಕರೆಕ್ಟಾ? ಸೊ ಕಣ್ಣ ಮುಚ್ಚಾಲೆ ಆಡಿದಾಗ ಏನಾಗುತ್ತೆ, ನಾವು ಎಲ್ಲೋ ಹೋಗಿ ಅದ್ರ ಹಿಂದ್ಗಡೆನ ಬಚ್ಚಿಟ್ಕೊಳ್ತೀವಿ, ಕರೆಕ್ಟಾ? ಸೊ ಯಾಕೆ ಅದ್ರ ಹಿಂದ್ಗಡೆ ಬಚ್ಚಿಟ್ಕೊಳ್ತೀವಿ, ನಾವು ಅದ್ರ ಹಿಂದ್ಗಡೆ ಬಚ್ಚಿಟ್ಕೊಂಡ್ರೆ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್, ಬಾಗಿಲಿಂದ ಬಚ್ಚಿಟ್ಕೊಂಡ್ವಿ ಅಂದರೆ ನಾವು ಕಾಣಿಸೋದಿಲ್ಲ ಬಾಗಿಲ ಹಿಂದ್ಗಡೆ, ಹೌದಾ? ಅದೇ ಒಂದು ಗ್ಲಾಸ್ ಡೋರ್ ಇತ್ತು ಅಂತ ಅಂದ್ಕೊಳ್ರಿ, ದೇವ್ರ ಮನೆಗೆ ಸ್ವಲ್ಪ ಕೆಲವು ಮನೆಯಲ್ಲಿ ಗ್ಲಾಸ್ ಡೋರ್ ಮಾಡಿರ್ತಾರೆ. ಸೊ ಅದ್ರ ಹಿಂದೆ ಬಚ್ಚಿಟ್ಕೊಂಡ್ರೆ ಏನಾಗುತ್ತೆ, ನಾವು ಕಾಣಿಸ್ತೀವಿ.
ಸೊ ಕಾಣಿಸೋದು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಟ್ರಾನ್ಸ್ಪರೆಂಟ್ ದೋಸ್ ಸಬ್ಸ್ಟೆನ್ಸಸ್ ಆರ್ ಮಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್ ಸೊ ಅದ್ರ ಈಗ ನೀವು ಗ್ಲಾಸ್ ಹಿಂದೆ ನಿಂತ್ಕೊಂಡ್ರು ಕಾಣಿಸ್ತೀರ ಸೊ ಆ ಥರ ಒಂದು ಮಟೀರಿಯಲ್ಸ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ ಆ ಥರದೊಂದು ಥಿಂಗ್ಸ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗ್ಲಾಸ್ ವಾಟರ್ ಏರ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಸೊ ಗ್ಲಾಸ್ ಟ್ರಾನ್ಸ್ಪರೆಂಟ್ ವಾಟರ್ ನಿಮ್ಮ ಕೈಯಲ್ಲಿ ಕೈಯಲ್ಲಿ ನೀರು ಇಟ್ಕೊಂಡ್ರೆ ಬೊಗ್ಸೆ ನೀರು ಇಟ್ಕೊಂಡ್ರೆ ನಿಮ್ಮ ಕೈ ಕಾಣಿಸ್ತಾ ಇರುತ್ತೆ ಹೌದಾ ಸೊ ವಾಟರ್ ಕೂಡ ಟ್ರಾನ್ಸ್ಪರೆಂಟು ಏರ್ ನಮ್ಮ ನಿಮ್ಮ ಮಧ್ಯ ಏರ್ ಇದೆ ಈ ಫೋನು ಮತ್ತು ಈ ಬುಕ್ ಮಧ್ಯ ಏರ್ ಇದೆ ಆದ್ರೂ ನಿಮಗೆ ಈ ಬುಕ್ ಕಾಣಿಸ್ತಾ ಇದೆ ಸೊ ಅದು ಕೂಡ ಟ್ರಾನ್ಸ್ಪರೆಂಟ್ ಶಾಪ್ ಕೀಪರ್ಸ್ ಯೂಶ್ವಲಿ ಪ್ರಿಫರ್ ಟು ಕೀಪ್ ಬಿಸ್ಕೆಟ್ಸ್ ಸ್ವೀಟ್ಸ್ ಆ್ಯಂಡ್ ಅದರ್ ಈಟಬಲ್ಸ್ ಇನ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಸೊ ಶಾಪಲ್ಲಿ ನೋಡೇ ಇರ್ತೀರ ಸ್ವೀಟ್ಸ್ನೆಲ್ಲ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಇಟ್ಟಿರ್ತಾರೆ ಯಾಕೆ ಅದರೊಳಗಡೆ ಇರೋದು ನಮಗೆ ಕಾಣಿಸ್ಲಿ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಆವಾಗ ನೀವು ಅದನ್ನು ಬೈ ಮಾಡ್ತೀರಾ ಓಕೆ ಆ ಥರ ಅಂದ್ಕೊಂಡು ಈ ಥರ ಟ್ರಾನ್ಸ್ಪರೆಂಟ್ ಕಂಟೈನರ್ಸಲ್ಲಿ ಇಟ್ಟಿರ್ತಾರೆ ಆನ್ ದಿ ಅದರ್ ಹ್ಯಾಂಡ್ ದೆರ್ ಆರ್ ಸಮ್ ಮಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸೀ ದೀಸ್ ಮಟೀರಿಯಲ್ಸ್ ಆರ್ ಕಾಲ್ಡ್ ಒಪೇಕ್ ಫಾರ್ ಎಕ್ಸಾಂಪಲ್ ಈಗ ಈ ಬುಕ್ ತೊಗೊಳ್ಳೋಣ ಈ ಬುಕ್ ತೊಗೊಂಡ್ರೆ ಈ ಬುಕ್ ಕೆಳಗಡೆ ಇರೋದು ನನಗೇನು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಸೊ ಆವಾಗ ಇದನ್ನು ಒಪೇಕ್ ಅಂತ ಹೇಳ್ತಾರೆ ಇದ್ರ ಮುಖಾಂತರ ಕಾಣಿಸ್ತಾ ಇದ್ರೆ ಅದನ್ನ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾರೆ ಯು ಕೆನ್ ನಾಟ್ ಟೆಲ್ ವಾಟ್ ಇಟ್ ಕೀಪ್ ಇನ್ ಕ್ಲೋಸ್ ವಾಟ್ ಇಸ್ ಕ್ಯಾಪ್ಟ್ ಇನ್ ಅ ಕ್ಲೋಸ್ ವುಡನ್ ಬಾಕ್ಸ್ ಸೊ ಒಂದು ವುಡನ್ ಬಾಕ್ಸ್ ತೊಗೊಂಡ್ರೆ ನಿಮ್ಮ ಪೆನ್ಸಿಲ್ ಬಾಕ್ಸೇ ತೊಗೊಳ್ಳೋಣ ಪೆನ್ಸಿಲ್ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡಿದೆ ಹೇಳೋದಕ್ಕೆ ಬರೋದಿಲ್ಲ ನಿಮ್ಮ ಫ್ರೆಂಡ್ ಪೆನ್ಸಿಲ್ ಬಾಕ್ಸಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಬರುತ್ತಾ ಆ ಕಾರ್ಡ್ಬೋರ್ಡ್ ಕಟೂನ್ ಅವರ ಮೆಟಲ್ ಕಂಟೈನರ್ ಸೊ ಪಾರ್ಸಲ್ಸ್ ಬರ್ತಾ ಇರುತ್ತೆ ನಿಮಗೆ ಅಮೆಝಾನಿಂದ ಅಥವಾ ಫ್ಲಿಪ್ಕಾರ್ಟಿಂದ ಅದರೊಳಗಡೆ ಏನಿದೆ ಅಂತ ನೋಡದೆ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಟ್ರಾನ್ಸ್ಪರೆಂಟ್ ಇರೋದಿಲ್ಲ ಅದು ಒಪೇಕ್ ಆಗಿರುತ್ತೆ ಸೊ ವುಡ್ ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಒಪೇಕ್ ಮಟೀರಿಯಲ್ ಸೊ ಇವೆಲ್ಲ ಎಕ್ಸಾಂಪಲ್ಸು ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಇದೆ ಅದನ್ನೇನಂತ ನೋಡೋಣ ಇಲ್ಲಿ ವರ್ಡ್ ಕಾಣಿಸ್ತಾ ಇದೆ ಟ್ರಾನ್ಸ್ಲೂಸೆಂಟ್ ದ ಮಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ ಆರ್ ನೋನ್ ಆಸ್ ಟ್ರಾನ್ಸ್ಲೂಸೆಂಟ್ ಸೊ ನಿಮಗೆ ಅದ್ರ ಮುಖಾಂತರ ಕಾಣಿಸುತ್ತೆ ಬಟ್ ಕ್ಲಿಯರಾಗಿ ಕಾಣಿಸಲ್ಲ ಆ ಥರ ಒಂದು ಮಟೀರಿಯಲ್ಸ್ನ ನಾವು ಏನಂತೀವಿ ಟ್ರಾನ್ಸ್ಲೂಸೆಂಟ್ ಅಂತ ಅಂತೀವಿ ಫಾರ್ ಎಕ್ಸಾಂಪಲ್ ಇದೇ ಒಂದು ಪೇಪರ್ನ ತೊಗೊಳ್ಳೋಣ ಈ ಪೇಪರ್ ಹಿಂದ್ಗಡೆ ಇರೋ ಅಕ್ಷರಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಬಟ್ ಏನು ಅಂತ ಓದೋದಕ್ಕೆ ಬರಲ್ಲ ನೋಡ್ರಿ ಹಿಂದ್ಗಡೆ ಇರೋ ಈ ಪಿಕ್ಚರ್ ಕಾಣಿಸ್ತಾ ಇದೆ ಇಲ್ಲಿ ನನಗಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿ ಒಂದು ಪಿಕ್ಚರು ಇಲ್ಲಿ ಒಪೇಕ ಕಾಣಿಸ್ತಾ ಇದೆ ಬಟ್ ಅದು ಏನಂತ ಕ್ಲಿಯರಾಗಿ ಕಾಣಿಸೋದಿಲ್ಲ ಆ ಥರದೊಂದು ಆಬ್ಜೆಕ್ಟ್ಸ್ ನಾವು ಟ್ರಾನ್ಸ್ಲೂಸೆಂಟ್ ಅಂತ ಕರಿತೀವಿ ಓಕೆ ಸೊ ನೀವು ಒಂದು ಪೇಪರ್ ಮೇಲೆ ಒಂದು ಸ್ವಲ್ಪ ಡ್ರಾಪ್ಸ್ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ಆ ಪೇಪರ್ ಏನಾಗುತ್ತೆ ಅದು ಕೂಡ ಟ್ರಾನ್ಸ್ಲೂಸೆಂಟ್ ಆಗುತ್ತೆ ಅದರ ಕೆಳಗಡೆ ಇರುವಂಥ ಅಕ್ಷರಗಳು ನೀಟಾಗಿ ಕಾಣಿಸ್ತಾ ಇರುತ್ತೆ ಸೊ ಆ ಥರ ನಾವು ಒಂದು ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ನ ನಾವು ತಯಾರು ಮಾಡ್ಬೋದು ನೆಕ್ಸ್ಟ್ ಥಿಂಗ್ ಏನು ನಾವು ಓದಬೇಕಾಗಿರೋದು ಅಂದರೆ ವಿ ಲರ್ನ್ ದಟ್ ಮಟೀರಿಯಲ್ಸ್ ಡಿಫರ್ ಇನ್ ದರ್ ಅಪಿಯರೆನ್ಸ್ ಮಟೀರಿಯಲ್ಸ್ ಅಪಿಯರೆನ್ಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ದಿ ವೇ ದೇ ಮಿಕ್ಸ್ ಇನ್ ವಾಟರ್ ಆರ್ ಅದರ್ ಲಿಕ್ವಿಡ್ಸ್ ಅದು ವಾಟರ್ ಜೊತೆ ಮಿಕ್ಸ್ ಆಗುತ್ತೋ ಇಲ್ಲೋ ಅಥವಾ ಬೇರೆ ಲಿಕ್ವಿಡ್ಸ್ ಜೊತೆ ಮಿಕ್ಸ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಕೂಡ ನೋಡಿದ್ವಿ ದೇ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ ಆರ್ ಮೇ ಬಿ ಟ್ರಾನ್ಸ್ಪರೆಂಟ್ ಒಪೇಕ್ ಆರ್ ಟ್ರಾನ್ಸ್ಲೂಸೆಂಟ್ ಸೊ ಟ್ರಾನ್ಸ್ಪರೆಂಟ್ ಇರ್ಬೋದು ಒಪೇಕ್ ಇರ್ಬೋದು ಟ್ರಾನ್ಸ್ಲೂಸೆಂಟ್ ಇರ್ಬೋದು ಮಟೀರಿಯಲ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆರ್ ಡಿಫ್ರೆನ್ಸ್ ಇನ್ ದರ್ ಪ್ರಾಪರ್ಟೀಸ್ ಸೊ ಹೇಗೆ ನಾವು ಗ್ರೂಪ್ ಮಾಡ್ತಾ ಇದ್ದೀವಿ ಮಟೀರಿಯಲ್ಸ್ನ ಸಿಮಿಲಾರಿಟೀಸ್ನ ನೋಡ್ಬಿಟ್ಟು ಡಿಫ್ರೆನ್ಸ್ನ ನೋಡ್ಬಿಟ್ಟು ಮತ್ತು ಅದ್ರ ಪ್ರಾಪರ್ಟೀಸ್ನ ನೋಡ್ಬಿಟ್ಟು ಗ್ರೂಪ್ ಮಾಡ್ತಾ ಇದ್ದೀವಿ ವೈ ಡೂ ವಿ ನೀಡ್ ಟು ಗ್ರೂಪ್ ಮಟೀರಿಯಲ್ಸ್ ನಾವು ಮಟೀರಿಯಲ್ಸ್ನ ಏಕೆ ಗ್ರೂಪ್ ಮಾಡಬೇಕು ಸೊ ಇನ್ ಎವ್ರಿಡೇ ಲೈಫ್ ವಿ ಆಫನ್ ಗ್ರೂಪ್ ಮಟೀರಿಯಲ್ಸ್ ಫಾರ್ ಅವರ್ ಕನ್ವೀನಿಯನ್ಸ್ ಸೊ ನಮ್ಮ ಕನ್ವೀನಿಯನ್ಸಿಗೋಸ್ಕರ ನಾವು ಗ್ರೂಪ್ ಮಾಡ್ತಾ ಇದ್ದೀವಿ ಸೊ ಅಟ್ ಹೋಮ್ ವಿ ಯೂಶ್ವಲಿ ಸ್ಟೋರ್ ಥಿಂಗ್ಸ್ ಇನ್ ಸಚ್ ಅ ಮ್ಯಾನರ್ ಆ್ಯಂಡ್ ದಟ್ ಸಿಮಿಲರ್ ಆಬ್ಜೆಕ್ಟ್ಸ್ ಆರ್ ಪ್ಲೇಸ್ ಟುಗೆದರ್
such an arrangement helps us to locate them easily. So maneli na vastugalna hege ittirtivi, so room alli nama cupboard alli battegalna ittirtivi, hauda. So adige maneli adige bekagiruvanta padarthagalna ittirtivi. So ಅಡುಗೆ ಮನೆಯಲ್ಲಿ ಪಾತ್ರೆಗಳಿರ್ತವೆ, ಅಡುಗೆ ಮಾಡೋದಕ್ಕೆ ವಸ್ತುಗಳಿರ್ತವೆ, ಹೌದಾ? ಅದೇ ಬಚ್ಚಲ ಮನೆಯಲ್ಲಿ ಶ್ಯಾಂಪು, ಸೋಪು ಈ ಥರ ಇರ್ತವೆ, ಕರೆಕ್ಟಾ? ಬಕೆಟು, ಮಗ್ಗು ಈ ಥರ ಎಲ್ಲ ಇರ್ತವೆ. ಸಿಮಿಲರ್ಲಿ, ಅ ಗ್ರಾಸರ್ ಯೂಶ್ವಲಿ ಕೀಪ್ಸ್ ಆಲ್ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಅಟ್ ಒನ್ ಕಾರ್ನರ್ ಆಫ್ ಇಸ್ ಶಾಪ್. ಸೊ ನೀವು ಸೂಪರ್ ಮಾರ್ಕೆಟ್ಸ್ ಎಲ್ಲ ನೋಡಿರ್ತೀರ, ಅಲ್ಲಿ ಹೇಗಿರುತ್ತೆ, ಬಿಸ್ಕೆಟ್ಸ್ ಎಲ್ಲ ಒಂದು ಕಡೆ, ಕೇಕ್ಸ್ ಎಲ್ಲ ಒಂದು ಕಡೆ, ಆಮೇಲೆ ಸೋಪ್ ಮಟೀರಿಯಲ್ಸ್ ಎಲ್ಲ ಒಂದು ಕಡೆ, ಆಮೇಲೆ ದಿನಸಿಗಳೆಲ್ಲ ಒಂದು ಕಡೆ, ಆಮೇಲೆ ನೂಡಲ್ಸ್ ಎಲ್ಲ ಒಂದು ಕಡೆ, ಆ ಥರ ಸಾರ್ಟ್ ಔಟ್ ಮಾಡಿ ಇಟ್ಟಿರ್ತಾರೆ, ಹೌದಾ? ಸೊ ದೇರ್ ಇಸ್ ಅನದರ್ ರೀಸನ್ ವೈ ವಿ ಫೈಂಡ್ ಸಚ್ ಗ್ರೂಪಿಂಗ್ ಯೂಸ್ಫುಲ್. ಡಿವೈಡಿಂಗ್ ಮಟೀರಿಯಲ್ಸ್ ಇನ್ ಗ್ರೂಪ್ ಮೇಕ್ಸ್ ಇಟ್ ಕನ್ವೀನಿಯಂಟ್ ಟು ಸ್ಟಡಿ ದ ಪ್ರಾಪರ್ಟಿ. ಸೊ ಈ ಥರ ನಾವು ಡಿವೈಡ್ ಮಾಡೋದ್ರಿಂದ ನಮಗೆ ಅದ್ರ ಪ್ರಾಪರ್ಟಿಗಳನ್ನ ಓದೋದಕ್ಕೆ ಸುಲಭ ಆಗುತ್ತೆ. And also observe any pattern in these properties will study more about this in higher classes. ಅದರಲ್ಲಿ ಪ್ಯಾಟ್ರನ್ಸ್ ಕೂಡ ಇರ್ತವೆ, ಸೊ ಅದನ್ನು ಕೂಡ ನಾವು ಹೈಯರ್ ಕ್ಲಾಸಸ್ಸಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟಾಗಿ ಈ ಚಾಪ್ಟರ್ದು ಸಮರಿ ನೋಡೋಣ. ಸೊ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಆರ್ ಮೇಡ್ ಅಪ್ ಆಫ್ ಲಾರ್ಜ್ ವೆರೈಟಿ ಆಫ್ ಮಟೀರಿಯಲ್ಸ್. ಸೊ ನಾವು ಯಾವುದೇ ಆಬ್ಜೆಕ್ಟ್ ನೋಡಿದ್ರೂ ಅದು ಲಾರ್ಜ್ ವೆರೈಟಿ ಆಫ್ ಮಟೀರಿಯಲ್ಸಿಂದ ಮಾಡಿರ್ತಾರೆ. ಒನ್ ಮಟೀರಿಯಲ್ ಅಥವಾ ಟೂ ಮಟೀರಿಯಲ್ಸ್ನ ಮಿಕ್ಸ್ ಮಾಡಿಕೊಂಡು ಮಾಡಿರ್ತಾರೆ. ಅ ಗಿವನ್ ಮಟೀರಿಯಲ್ ಕುಡ್ ಬಿ ಯೂಸ್ ಟು ಮೇಕ್ ಅ ಲಾರ್ಜ್ ನಂಬರ್ ಆಫ್ ಆಬ್ಜೆಕ್ಟ್ಸ್. ಸೊ ಆ ಮಟೀರಿಯಲ್ನ ಯೂಸ್ ಮಾಡಿಕೊಂಡು ನಾವು ತುಂಬಾ ಆಬ್ಜೆಕ್ಟ್ಸ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಸ್ಟೀಲ್ ತೊಗೊಳ್ಳೋಣ. ಸ್ಟೀಲ್ ತೊಗೊಂಡ್ರೆ ನಾವು ಅದನ್ನು ತಟ್ಟೆ ಮಾಡ್ಬೋದು, ಲೋಟ ಮಾಡ್ಬೋದು, ಸ್ಪೂನ್ ಮಾಡ್ಬೋದು, ಫೋರ್ಕ್ ಮಾಡ್ಬೋದು, ಬಟ್ಲ ಮಾಡ್ಬೋದು, ಪಾತ್ರೆ ಮಾಡ್ಬೋದು, ಏನಾದರೂ ಮಾಡ್ಬೋದು ಈ ಥರ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಟೀರಿಯಲ್ಸ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಒಂದೊಂದು ಮಟೀರಿಯಲ್ಲು ಒಂದೊಂದು ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ. ಸಮ್ ಮಟೀರಿಯಲ್ಸ್ ಆರ್ ಶೈನಿ ಇನ್ ಅಪಿಯರೆನ್ಸ್ ವೈಲ್ ಅದರ್ಸ್ ಆರ್ ನಾಟ್. ಸೊ ಸಮ್ ಮಟೀರಿಯಲ್ಸ್ ಶೈನಿ ಆಗಿರ್ತವೆ, ಬಟ್ ಕೆಲವೊಂದು ಶೈನಿ ಇರೋದಿಲ್ಲ. ಸಮ್ ಆರ್ ರಫ್, ಸಮ್ ಸ್ಮೂತ್. ಸಿಮಿಲರ್ಲಿ ಸಮ್ ಮಟೀರಿಯಲ್ಸ್ ಆರ್ ಹಾರ್ಡ್, ವೆರಸ್ ಸಮ್ ಅದರ್ಸ್ ಆರ್ ಸಾಫ್ಟ್. ಸೊ ಸೇಮ್ ಥಿಂಗ್, ಸೊ ರಫ್ ಇರ್ಬೋದು ಅಥವಾ ಸ್ಮೂತ್ ಇರ್ಬೋದು, ಕೆಲವೊಂದು ಹಾರ್ಡ್ ಇರ್ಬೋದು, ಕೆಲವೊಂದು ಸಾಫ್ಟ್ ಇರ್ಬೋದು. ಸೊ ಸಮ್ ಮಟೀರಿಯಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ವೇರ್ ಆಸ್ ಸಮ್ ಅದರ್ಸ್ ಆರ್ ಇನ್ಸಾಲ್ಯುಬಲ್. ಸೊ ಕೆಲವೊಂದು ಮಟೀರಿಯಲ್ಸು ಸಾಲ್ಯುಬಲ್ ಇದೆ, ಕೆಲವೊಂದು ಮಟೀರಿಯಲ್ಸು ಇನ್ಸಾಲ್ಯುಬಲ್ ಇದೆ. ಸೊ ನೆಕ್ಸ್ಟ್, ಸಮ್ ಮಟೀರಿಯಲ್ಸ್ ಸಚ್ ಆಸ್ ಗ್ಲಾಸ್ ಆರ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಸಮ್ ಅದರ್ಸ್ ಸಚ್ ಆಸ್ ವುಡ್ ಆ್ಯಂಡ್ ಮೆಟಲ್ಸ್ ಆರ್ ಒಪೇಕ್. ಸಮ್ ಮಟೀರಿಯಲ್ಸ್ ಆರ್ ಟ್ರಾನ್ಸ್ಲೂಸೆಂಟ್. ಟ್ರಾನ್ಸ್ಪರೆಂಟ್ ಬಗ್ಗೆ ಕಲ್ತ್ವಿ, ಒಪೇಕ್ ಬಗ್ಗೆನೂ ಕಲ್ತ್ವಿ, ಟ್ರಾನ್ಸ್ಲೂಸೆಂಟ್ ಬಗ್ಗೆನೂ ಕಲ್ತ್ವಿ. ಸೊ ಮಟೀರಿಯಲ್ಸ್ ಆರ್ ಗ್ರೂಪ್ ಟುಗೆದರ್ ಆನ್ ದ ಬೇಸಿಸ್ ಆಫ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸ್ ಇನ್ ದರ್ ಪ್ರಾಪರ್ಟೀಸ್. ಸೊ ಮಟೀರಿಯಲ್ಸ್ ಹೇಗೆ ಗ್ರೂಪ್ ಮಾಡಿದ್ದೀವಿ ಅದರ ಸಿಮಿಲಾರಿಟೀಸ್ ಮೇಲೆ ಮತ್ತು ಡಿಫ್ರೆಂಟ್ ಪ್ರಾಪರ್ಟೀಸ್ ಆ ಬೇಸಿಸ್ ಮೇಲೆ ಅದನ್ನು ಗ್ರೂಪ್ ಮಾಡಿದ್ದೀವಿ. ಥಿಂಗ್ಸ್ ಆರ್ ಗ್ರೂಪ್ ಟುಗೆದರ್ ಫಾರ್ ಕನ್ವೀನಿಯನ್ಸ್ ಆ್ಯಂಡ್ ಟು ಸ್ಟಡಿ ದರ್ ಪ್ರಾಪರ್ಟಿ. ಏನಕ್ಕೆ ಆ ಥರ ಗ್ರೂಪ್ ಮಾಡಿದ್ದೀವಿ? ಕನ್ವೀನಿಯನ್ಸಿಗೆ, ನಮ್ಮ ಕನ್ವೀನಿಯನ್ಸಿಗೋಸ್ಕರ ನಾವು ಗ್ರೂಪ್ ಮಾಡಿದ್ದೀವಿ. ಆಮೇಲೆ ಅದ್ರ ಪ್ರಾಪರ್ಟೀಸ್ನ ನಾವಿಗೆ ನೀಟಾಗಿ ಓದ್ಕೊಳ್ಳೋದಕ್ಕೋಸ್ಕರ ಗ್ರೂಪ್ ಮಾಡಿರ್ತೀವಿ. ಅರ್ಥ ಆಯ್ತಾ ಮಕ್ಕಳೇ?